सद्य ब्रेकिंग न्यूस लभ्य आगता है। कालक्के तक्कंते संविधान बदलागबेकु अंत संसद अनंत कुमार हेगड़े अवरु वादात्मक हेळिकेयन्न ನೀಡಿದ್ದಾರೆ। ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಬಂದಿರೋದು ಇಂದು ನಡೀತಾ ಇರೋದು ಅಂಬೇಡ್ಕರ್ ಸ್ಮೃತಿ ಎಂದು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ। ಕೊಪ್ಪಳದ ಕುಕನೂರಿನಲ್ಲಿ ಬ್ರಾಹ್ಮಣ ಯುವ ಪರಿಷತ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದಂತ ಅವರು, ನಾನೊಬ್ಬ ಮುಸ್ಲಿಂ, ಕ್ರೈಸ್ತ, ಲಿಂಗಾಯತ ಸೇರಿ ಯಾವುದೇ ಜಾತಿ ಅಂತ ಹೇಳಿದ್ರೆ ನನ್ನ ತಕರಾರಿಲ್ಲ, ಆದರೆ ಜಾತ್ಯಾತೀತರಂತ ಕರೆದುಕೊಳ್ಳುವವರು ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು ಎಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ। ಜಾತಿ ಹೆಸರು ನನಗೆ ಖುಷಿ ಅನ್ಸುತ್ತೆ, ಜಾತ್ಯಾತೀತರು ಅಂತ ಕರ್ಕೊಂಡ್ರೆ ಅಪ್ಪ ಅಮ್ಮನ ರಕ್ತ ಗೊತ್ತಿಲ್ಲ ಅಂತ ಅನ್ಸುತ್ತೆ। ಹಿಂದೂ ಒಂದು ಸಮಾಜದ ಸ್ವತ್ತು ಅಲ್ಲ, ಕಾಲಕ್ಕೆ ಸಂವಿಧಾನ ಬದಲಾಗಬೇಕು, ಬದಲಾಗತ್ತೆ, ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಬಂದಿರೋದು, ಇಂದು ನಡೀತಾ ಇರೋದು ಅಂಬೇಡ್ಕರ್ ಸ್ಮೃತಿ ಅಂತ ವಿವಾದಾತ್ಮಕವಾದಂತ ಹೇಳಿಕೆಯನ್ನು ಅನಂತ್ ಕುಮಾರ್ ಹೆಗ್ಡೆ ಅವರು ನೀಡಿದ್ದಾರೆ। ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ಕರಿಬೇಕಂತ ಗೊತ್ತಾಗೋದಿಲ್ಲ। ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂತಹ ರಕ್ತವನ್ನು ಜಾತ್ಯಾತೀತರು ಅಂತ ಕರ್ಕೊಂತಾರೆ। ಇವರು ಮಾತೆತ್ತಿದ್ರು ದೊಡ್ಡ ವಿಚಾರವಾದಿಗಳು, ಜಾತ್ಯಾತೀತರು ಅಪ್ಪ ಅಮ್ಮನ ಪರಿಚಯ ಅಲ್ಲ ನನ್ನ ಮಕ್ಕಳಿಗೆ, ಆದರೂ ದೊಡ್ಡ ವಿಚಾರವಾದಿಗಳು। ಸಂವಿಧಾನ ಹೇಳಿದೆ, ಕೆಲವೊಬ್ರು ಹೇಳ್ಬೋದು ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಇದು ಒಪ್ಕೋಬೇಕಲ್ಲ, ಹೌದು ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ, ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ। ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು, ಬದಲಾಯಿಸ್ತೀವಿ। ಇವತ್ತು ಅಂಬೇಡ್ಕರ್ ಸ್ಮೃತಿ, ಇದಕ್ಕೂ ಮುಂಚೆ ಪರಾಶರ ಸ್ಮೃತಿ ಇತ್ತು, ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಮನುಸ್ಮೃತಿ, ಅದನ್ನೇ ಹಿಡ್ಕೊಂಡು ಕೆಲವು ಮಂದಿ ವಿಚಾರವಾದಿಗಳು ತಿಕ್ಕಾಡ್ತಾ ಕೂತ್ಕೊಂತಾರೆ, ನೀವು ಮನುವಾದಿಗಳು ಅಂತ। ಸ್ವಾಮಿ ನೀವು ಸಂಪ್ರದಾಯವಾದಿಗಳು, ನೀವು ಆ ಒಂದು ಇತಿಹಾಸವನ್ನು ಗೊತ್ತೇ ಇಲ್ಲದಿರತಕ್ಕಂಥ ಮೂರ್ಖರು ನೀವು। ಇಸ್ಲಾಂ ಈ ಜಗತ್ತಿನಲ್ಲಿ ಪ್ರಾರಂಭ ಆಯಿತು, ಕೇವಲ 17 ವರ್ಷಗಳಲ್ಲಿ ಇವತ್ತಿನ ಮಧ್ಯ ಏಷ್ಯಾ ಪ್ರದೇಶ ಸಂಪೂರ್ಣವಾಗಿ ಅವರ ಪದಾಘಾತದ ಅಡಿಗೆ ಧೂಳಾಗಿ ಹೋಯಿತು। ಜಗತ್ತಿನ ಭೂಪಟಗಳು ಬದಲಾಗಿ ಹೋದವು, ಜಗತ್ತಿನ ಸಾಮಾಜಿಕ ಚಿತ್ರಣ ಬದಲಾಗಿ ಹೋಯಿತು। ಆದಾಗ್ಯೂ ಕೂಡ ಅದು ಎಷ್ಟು ವರ್ಷಗಳಲ್ಲಿ, ಕೇವಲ 10 ರಿಂದ 50 ವರ್ಷಗಳಲ್ಲಿ, 60 ವರ್ಷಗಳಲ್ಲಿ ಜಗತ್ತಿನ ಭೂಪಟಗಳು ಚೇಂಜ್ ಆಗೋದ್ವು, ಬದಲಾಗಿ ಹೋದವು। ಆದರೆ 800 ವರ್ಷಗಳು ಕಳೆದರೂ ಕೂಡ ಭಾರತದಲ್ಲಿ ಪುಟಗೋಸುಗಳಿಗೆ ಇನ್ನೂ ಕೂಡ ತಲೆ ಎತ್ತಲಿಕ್ಕೆ ಆಗಲಿಲ್ಲ। ಆ ರಕ್ತದ ಪರಿಚಯ ಇದ್ರೆ, ಆ ರಕ್ತದ ಪರಿಚಯ ಆದ್ರೆ ಹೊಸ ತಲೆಮಾರಿಗೂ ಕೂಡ ಒಂದು ಸ್ವಾಭಿಮಾನ ಉಕ್ಕಿ ಬರುತ್ತೆ। ಆದ್ರೆ ಈ ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ಕರಿಬೇಕಂತ ಗೊತ್ತಾಗೋದಿಲ್ಲ। ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂಥ ರಕ್ತವನ್ನು ಜಾತ್ಯಾತೀತರು ಅಂತ ಕರ್ಕೊಂತಾರೆ। ಇವರು ಮಾತೆತ್ತಿದ್ರು ದೊಡ್ಡ ವಿಚಾರವಾದಿಗಳು, ಜಾತ್ಯಾತೀತರು ಅಪ್ಪ ಅಮ್ಮನ ಪರಿಚಯ ಅಲ್ಲ ನನ್ನ ಮಕ್ಕಳಿಗೆ, ಆದರೂ ದೊಡ್ಡ ವಿಚಾರವಾದಿಗಳು। ಸಂವಿಧಾನ ಹೇಳಿದೆ, ಕೆಲವೊಬ್ರು ಹೇಳ್ಬೋದು ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಇದು ಒಪ್ಕೋಬೇಕಲ್ಲ, ಹೌದು ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ, ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ। ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು, ಬದಲಾಯಿಸ್ತೀವಿ। ಇವತ್ತು ಅಂಬೇಡ್ಕರ್ ಸ್ಮೃತಿ, ಇದಕ್ಕೂ ಮುಂಚೆ ಪರಾಶರ ಸ್ಮೃತಿ ಇತ್ತು, ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಮನುಸ್ಮೃತಿ, ಅದನ್ನೇ ಹಿಡ್ಕೊಂಡು ಕೆಲವು ಮಂದಿ ವಿಚಾರವಾದಿಗಳು ತಿಕ್ಕಾಡ್ತಾ ಕೂತ್ಕೊಂತಾರೆ, ನೀವು ಮನುವಾದಿಗಳು ಅಂತ। ಸ್ವಾಮಿ ನೀವು ಸಂಪ್ರದಾಯವಾದಿಗಳು, ನೀವು ಆ ಒಂದು ಇತಿಹಾಸವನ್ನು ಗೊತ್ತೇ ಇಲ್ಲದಿರತಕ್ಕಂಥ ಮೂರ್ಖರು ನೀವು। ಇಸ್ಲಾಂ ಈ ಜಗತ್ತಿನಲ್ಲಿ ಪ್ರಾರಂಭ ಆಯಿತು, ಕೇವಲ 17 ವರ್ಷಗಳಲ್ಲಿ ಇವತ್ತಿನ ಮಧ್ಯ ಏಷ್ಯಾ ಪ್ರದೇಶ ಸಂಪೂರ್ಣವಾಗಿ ಅವರ ಪದಾಘಾತದ ಅಡಿಗೆ ಧೂಳಾಗಿ ಹೋಯಿತು। ಜಗತ್ತಿನ ಭೂಪಟಗಳು ಬದಲಾಗಿ ಹೋದವು, ಜಗತ್ತಿನ ಸಾಮಾಜಿಕ ಚಿತ್ರಣ ಬದಲಾಗಿ ಹೋಯಿತು। ಆದಾಗ್ಯೂ ಕೂಡ ಅದು ಎಷ್ಟು ವರ್ಷಗಳಲ್ಲಿ, ಕೇವಲ 10 ರಿಂದ 50 ವರ್ಷಗಳಲ್ಲಿ, 60 ವರ್ಷಗಳಲ್ಲಿ ಜಗತ್ತಿನ ಭೂಪಟಗಳು ಚೇಂಜ್ ಆಗುವುದು। ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಬಂದಿದ್ದೀನಿ। ರಾಜಪ್ಪ, ಜಾತ್ಯಾತೀತರು ಅಂತ ಕರೆದುಕೊಳ್ಳುವವರು ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು ಅಂತ ಹೇಳಿ ಅನಂತ್ ಕುಮಾರ್ ಹೆಗ್ಡೆ ಅವರು ಒಂದು ವಿವಾದಾಸ್ಪದವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದು? ಹೌದು ನವೇ, ಏನಂತಂದ್ರೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಯಾವಾಗ್ಲೂ ವಿವಾದಿತ ಹೇಳಿಕೆಯನ್ನು ಕೊಟ್ಕೊಂಡು ವಿವಾದಗಳನ್ನ ಮೇಲೆ ಹೇಳ್ಕೊಂಡಿರೋದು ಇದೇ ಮೊದಲಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ರೀತಿಯಲ್ಲಿ ವಿವಾದಿತ ಹೇಳಿಕೆಗಳನ್ನ ನೀಡಿರುವಂತದ್ದು। ಇವತ್ತು ಏನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ಒಂದು ಪಟ್ಟಣದಲ್ಲಿ ಇವತ್ತು ಬ್ರಾಹ್ಮಣ ಯುವ ಪರಿಷತ್ತಿನ ಒಂದು ಏನು ಯೋಜನಾ ಮೇಳ ಇತ್ತು, ಆ ಒಂದು ಯೋಜನಾ ಮೇಳಕ್ಕೆ ಇವತ್ತು ಅವರು ಉದ್ಘಾಟಕರಾಗಿ ಬಂದಿದ್ರು। ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆ ನೀಡುವಂಥದ್ದು, ಜಾತ್ಯಾತೀತರು ಯಾರು ಅವರು ಹೇಳ್ಕೊಂಡು ಅಡ್ಡಿಡ್ತಿದ್ದಾರೆ, ಅವರು ಅಪ್ಪ ಅಮ್ಮನ ರಕ್ತ ಗೊತ್ತಿಲ್ಲದವರು, ಹಾಗೆ ಇವತ್ತು ಏನು ಇಸ್ಲಾಂ ಆಗಿರ್ಬೋದು ಮತ್ತು ಕ್ರೈಸ್ತ ಧರ್ಮ ಏನಿದೆ ಇಡೀ ದೇಶ ಆಗಿರ್ಬೋದು ಇಡೀ ರಾಷ್ಟ್ರವನ್ನ ಆಳಿದ್ರು ಕೂಡ ಅವು ತಲೆ ಎತ್ತಲಿಕ್ಕೆ ಅಂದ್ರೆ ಇಸ್ಲಾಂ ತಲೆ ಎತ್ತಲಿಕ್ಕೆ ಆಗ್ಲಿಲ್ಲ. ಆದ್ರೆ ಹಿಂದುತ್ವ ಈ ಮಣ್ಣಿನ ಗುಣ. ಹಾಗಾಗಿ ಹಿಂದುತ್ವ ಹೀಗಾಗಿ ಅದು ಹೆಚ್ಚಿನ ಒಂದು ಹಿಂದುತ್ವ ಇವತ್ತು ನೆಲೆ ನಿಂತಿರುವಂತದ್ದು. ಹಾಗಾಗಿ ಇವತ್ತು ನಾವು ಹಿಂದುತ್ವವನ್ನ ಪ್ರತಿಪಾದಿಸಿ ಜೊತೆಗೆ ಏನು ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾಗಬೇಕು, ಬದಲಾವಣೆ ಮಾಡ್ಲಿಕ್ಕೆ ನಾವು ಬಂದಿರುವಂತದ್ದು ಅನ್ನುವಂತ ಒಂದು ಹೇಳಿಕೆಗಳನ್ನ ನೀಡಿರುವಂತದ್ದು. ಇವತ್ತು ಜಾತ್ಯತೀತರು ಅವರಿಗೆ ರಕ್ತ ಗೊತ್ತಲ್ಲ, ಇತಿಹಾಸ ಗೊತ್ತ ಇಲ್ಲದೆ ಇರತಕ್ಕಂತ ಜಾತ್ಯತೀತರು ಮೂರ್ಖರು ಅನ್ನುವಂತ ಮಾತನ್ನ ಹೇಳುವ ಮೂಲಕ ವಿವಾದಿತ ಹೇಳಿಕೆಯನ್ನ ಮತ್ತೊಂದು ವಿವಾದನ ತನ್ನ ಮೇಲೆ ಎಳೆದುಕೊಂಡು ಅಂತಾನೆ ಹೇಳ್ಬೋದು. ನಾವೇ ರಾಜಪ್ಪ ಒಬ್ಬ ಸಂಸದನಾಗಿ ಸಚಿವನಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅನಂತ್ ಕುಮಾರ್ ಹೆಗ್ಡೆ ಅವರು ಈ ರೀತಿಯ ಹೇಳಿಕೆಯನ್ನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತ ನಾವೇ. ಏನಂತಂದ್ರೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಈ ರೀತಿಯಾದಂತ ಹೇಳಿಕೆ ನೀಡುವುದು ಅಂದ್ರೆ ಇವತ್ತು ಜಾತ್ಯತೀತರು ಅವರಿಗೆ ರಕ್ತದ ಅಂದ್ರೆ ಅವರು ಅಪ್ಪ ಅಮ್ಮನಿಗೆ ಹುಟ್ಟಿಲ್ಲ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದು ನಿಜಕ್ಕೂ ಅವರ ಒಂದು ಸ್ಥಾನಕ್ಕೆ ಗೌರವ ತರುವಂತದ್ದಲ್ಲ. ಯಾಕಂತಂದ್ರೆ ಜಾತ್ಯತೀತರು ಅನ್ನುವಂಥದ್ದು ಕೂಡ ಇವತ್ತು ಪ್ರಮುಖವಾಗಿರುವಂತದ್ದು. ಯಾಕಂತಂದ್ರೆ ಇವತ್ತು ಹಿಂದುತ್ವ ಆಗಿರ್ಬೋದು ಜಾತಿಯನ್ನ ಒಂದು ಪ್ರಬಲವಾಗಿ ಏನು ಪ್ರತಿಪಾದಿಸಿಕೊಂಡು ಹೋಗ್ತಕ್ಕಂಥದ್ದು ಅದು ಇವತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಜಾತ್ಯತೀತ ಅನ್ನುವಂತ ಒಂದು ಪರಿಕಲ್ಪನೆ ಇದೆ. ಆದ್ರೆ ಆ ಸಂವಿಧಾನವನ್ನ ಅರಿತುಕೊಳ್ಳದೆ ಈ ರೀತಿಯಾದಂತಹ ಒಂದು ಹೇಳಿಕೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ಪ್ರಜ್ಞಾವಂತಕ ವಲಯದಲ್ಲಿ ಚರ್ಚೆ ಆಗುವಂತ ಒಂದು ವಿಷಯ. ಯಾಕಂದ್ರೆ ಇವತ್ತು ನಾವು ಭಾರತ ಅಂತಂದ್ರೆ ಜಾತ್ಯತೀತ ರಾಷ್ಟ್ರ. ಆದ್ರೆ ಇವತ್ತು ಹಿಂದುತ್ವ ಅನ್ನುವಂಥದ್ದು ಪ್ರಮುಖವಾಗಿರುವಂತದ್ದು. ಅದನ್ನ ನಾವು ಇವತ್ತು ಸಂವಿಧಾನವನ್ನ ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಆ ರೀತಿಯಾದಂತಹ ಒಂದು ಬದಲಾವಣೆ ತರ್ಕೊಳ್ಳೋದಕ್ಕೂ ನಾವು ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ಹೇಳೋದು ನಿಜಕ್ಕೂ ಒಂದು ಇದು ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತದ್ದು, ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ನಾವೇ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾಗಬೇಕು, ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರೋದು. ಇಂದು ನಡೀತಾ ಇರೋದು ಅಂಬೇಡ್ಕರ್ ಸ್ಮೃತಿ ಎಂದು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಅವರು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಕೊಪ್ಪಳದ ಕುಕನೂರಿನಲ್ಲಿ ಬ್ರಾಹ್ಮಣ ಯುವ ಪರಿಷತ್ ನಡೆಸಿದಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಅವರು, ನಾನೊಬ್ಬ ಮುಸ್ಲಿಂ, ಕ್ರೈಸ್ತ, ಲಿಂಗಾಯತ ಸೇರಿ ಯಾವುದೇ ಜಾತಿ ಅಂತ ಹೇಳಿದ್ರೆ ನಂದು ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಆದರೆ ಯಾರು ನಾವು ಜಾತ್ಯಾತೀತರು ಅಂತ ಕರೆಸ್ಕೊಳ್ತಾರೋ ಅವರು ಅಪ್ಪ ಅಮ್ಮನ ರಕ್ತದ ಗುರುತು ಹಿಡಿದವರು ಅಂತ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಒಬ್ಬ ಸಚಿವ ಅನ್ನೋದನ್ನು ಮರೆತು ಕೂಡ ಅವರು ಮಾತನಾಡಿದ್ದಾರೆ. ಜಾತಿ ಹೆಸರು ನನಗೆ ಖುಷಿ ಅನ್ಸುತ್ತೆ, ಜಾತ್ಯಾತೀತರು ಅಂತ ಕರ್ಕೊಂಡ್ರೆ ಅಪ್ಪ ಅಮ್ಮನ ರಕ್ತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಿಂದೂ ಒಂದು ಸಮಾಜದ ಸೊತ್ತಲ್ಲ, ಕಾಲಕ್ಕೆ ಸಂವಿಧಾನ ಬದಲಾಗಬೇಕು, ಬದಲಾಗತ್ತೆ, ಸಂವಿಧಾನವನ್ನ ಬದಲಾಯಿಸಬೇಕು ಅಂತಲೇ ನಾವು ಬಂದಿರೋದು ಅಂತ ಹೇಳಿ ವಿವಾದಕ್ಕೆ ಕಾರಣವಾಗುವಂತ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು, ಬದಲಾಯಿಸ್ತೀವಿ. ಇವತ್ತು ಅಂಬೇಡ್ಕರ್ ಸ್ಮೃತಿ, ಇದಕ್ಕೂ ಮುಂಚೆ ಪರಾಶರ ಸ್ಮೃತಿ ಇತ್ತು. ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಮನುಸ್ಮೃತಿ, ಅದನ್ನೇ ಹಿಡ್ಕೊಂಡು ಕೆಲವು ಮಂದಿ ವಿಚಾರವಾದಿಗಳು ತಿಕ್ಕಾಡ್ತಾ ಕೂತ್ಕೊಂತಾರೆ, ನೀವು ಮನುವಾದಿಗಳು ಅಂತ. ಸ್ವಾಮಿ, ನೀವು ಸಂಪ್ರದಾಯವಾದಿಗಳು, ನೀವು ಆ ಒಂದು ಇತಿಹಾಸವನ್ನು ಗೊತ್ತೇ ಇಲ್ಲದಿರತಕ್ಕಂಥ ಮೂರ್ಖರು ನೀವು. ಇಸ್ಲಾಂ ಈ ಜಗತ್ತಿನಲ್ಲಿ ಪ್ರಾರಂಭ ಆಯಿತು ಕೇವಲ 17 ವರ್ಷಗಳಲ್ಲಿ. ಇವತ್ತಿನ ಮಧ್ಯ ಏಷ್ಯಾ ಪ್ರದೇಶ ಸಂಪೂರ್ಣವಾಗಿ ಅವರ ಪದಾಘಾತದ ಅಡಿಗೆ ಧೂಳಾಗಿ ಹೋಯಿತು. ಜಗತ್ತಿನ ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯ ಉಗ್ರಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ಜಾತ್ಯಾತೀತರು ಅಂತ ಕರೆದುಕೊಳ್ಳುವವರು ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು ಅಂತ ಅನಂತ್ ಕುಮಾರ್ ಹೆಗ್ಡೆ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಬಹುಶಃ ಅನಂತ್ ಕುಮಾರ್ಗೆ ಎಲ್ಲೋ ಒಂದ್ ರೀತಿ ಬುದ್ಧಿ ಭ್ರಮಣೆ ಆಗಿರುವಾಗ ಕಾಣ್ತಾ ಇದೆ. ಅವರು ಎರಡು ವಿಚಾರಗಳನ್ನ ಹೇಳಿದ್ದಾರೆ. ಒಂದು, ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿರೋದು ಅನ್ನುವಂಥದ್ದು ಹೇಳಿದ್ದಾರೆ. ಎರಡನೇದು, ಸೊ ಈ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಬಗ್ಗೆ ಅವರದೇ ಆಗಿರುವಂತಹ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಮಿಸ್ಟರ್ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ. 5 ಸಾರಿ ನೀವು ಪಾರ್ಲಿಮೆಂಟ್ ಸದಸ್ಯರು, ಈಗ ಮಂತ್ರಿ ಆಗಿದ್ದೀರಿ. ನಾಮಿನೇಷನ್ ಹಾಕಬೇಕಾದ್ರೆ ಈ ದೇಶದ ಸಂವಿಧಾನವನ್ನ ಎತ್ತಿಡಿತೇವೆ, ಮಂತ್ರಿ ಆಗಬೇಕಾದ್ರೆ, ಪಾರ್ಲಿಮೆಂಟ್ ಸದಸ್ಯರಾಗಬೇಕಾದ್ರೆ ಈ ಸಂವಿಧಾನದ ರೀತಿಯ ನಡ್ಕೊಳ್ತೇವೆ, ಎತ್ತಿಡಿತೇವೆ ಅಂತೇಳಿ ಓದ್ ತೆಗೆದುಕೊಂಡಿದ್ದೇವೆ. ಈಗ ನಿಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ಸಂವಿಧಾನಕ್ಕೆ, ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಇರತಕ್ಕಂತ ಯಾವ ಜಾತ್ಯಾತೀತ ವ್ಯವಸ್ಥೆಗೆ, ಧರ್ಮ ನಿರಪೇಕ್ಷತಾ ತತ್ವಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವ್ರನ್ನೇನಂತ ಹೇಳ್ಬೇಕು? ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದೆ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದೇ ಕಾರಣಕ್ಕೂ ಅಮೆಂಡ್ಮೆಂಟ್ ಮಾಡಬಾರದು ಅಂತ. ಇದು ಒಂದ್. ಎರಡನೇದು ಜಾತ್ಯತೀತ ತತ್ವಗಳ ಬಗ್ಗೆ ಮಾತನಾಡುವಂತವರು ಯಾರು ಸಹ ಅಪ್ಪ ಅಮ್ಮನನ್ನ ಅಲ್ಲ ಅಂತ ಯಾರು ಸಹ ಹೇಳಿಕೆ ಹೋಗೋದಿಲ್ಲ. ಆದ್ರೆ ಇವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ನಿಮ್ ಮೂಲಕ ಕೇಳಿಕೆ ಬಯಸ್ತೇನೆ, ಸೀತೆಯ ತಂದೆ ತಾಯಿ, ನಾವ್ ಇಷ್ಟೆಲ್ಲ ರಾಮನ ಬಗ್ಗೆ ಮಾತನಾಡ್ತೀವಲ್ಲ, ಇವರೇ ಮಾತನಾಡ್ತಾರಲ್ವಾ, ಶ್ರೀರಾಮನ ಪತ್ನಿ ಸೀತೆ, ಆಕೆ ತಂದೆ ತಾಯಿ ಯಾರು ಹೇಳಲಿಕ್ಕೆ ಸಾಧ್ಯನಾ? ಸಾಕು ಸಾಕು ತಂದೆ ಜನಕ ಮಹಾರಾಜ. ಆಕೆ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಅನಾಥೆ ಆ ಹೆಣ್ಮಗು, ಎಲ್ಲೋ ಮಣ್ಣಲ್ಲಿ ಸಿಕ್ಕದಂತವ್ರು. ಆದ್ರೂ ಆಕೆ ತಂದೆ ಜಾತಿ ಯಾವುದು, ಆಕೆ ತಂದೆ ತಾಯಿ ಯಾವುದು, ಯಾವುದು ಗೊತ್ತಿಲ್ಲದೆ ಯಾಕೆ ಆಕೆಯನ್ನ ಆದರ್ಶ ಸ್ತ್ರೀ ಅಂತ ಹೇಳಿ ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ, ಆಕೆಯ ಬದುಕಿನಲ್ಲಿದ್ದಂತ ಆದರ್ಶಗಳ ಹಿನ್ನೆಲೆಯಲ್ಲಿ, ಆ ಬದುಕಿನಲ್ಲಿರುವಂತಹ ಪ್ರತಿಯೊಬ್ಬನ ಬದುಕಿನಲ್ಲಿರ್ತಕ್ಕಂಥ ಆದರ್ಶಗಳು ಪ್ರಮುಖನೇ ಹೊರತು ನೀನು ಯಾವ ಜಾತಿಯಿಂದ ಬಂದೆ, ಹೇಗೆ ಬಂದೆ ಅನ್ನೋಂಥದ್ದು ಮುಖ್ಯ ಅಲ್ಲಪ್ಪ. ಇದು ಇದರ ಬೇಸಿಕ್. ಇದು ಅನಂತಕುಮಾರ್ ಹೆಗಡೆ ಅವರಿಗೆ ಗೊತ್ತಿಲ್ಲದೆ ಈ ರೀತಿ ಮನ ಬಂದಂತೆ ಹುಚ್ಚರ ರೀತಿಯಲ್ಲಿ ಮಾತನಾಡುವಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಇದೆ, ಮೆಟರ್ನಿಟಿ ಇಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಫೆಟರ್ನಿಟಿ ಇಸ್ ಎ ಮ್ಯಾಟರ್ ಆಫ್ ಬಿಲೀಫ್ ಅಂತ ಹೇಳಿ. ತಾಯಿ ಯಾರು ಅಂತ ಗೊತ್ತು, ತಂದೆ ನಂಬಿಕೆ ಅನ್ನುವಂಥದ್ದನ್ನ ನಾನು ಹೇಳೋದಿಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಸೊ ಈಗ ಅನಂತಕುಮಾರ್ಗೆ ಬಹುಶಃ ಈ ದೇಶದ ಸಂಸ್ಕೃತಿಯ ಅರಿವಿದ್ದಿದ್ರೆ, ಸರ್ವೇ ಜನ ಸುಖಿನೋಭವಂತು ಅನ್ನುವಂಥದ್ದು, ಅಥವಾ ವಸುದೈವ ಕುಟುಂಬಕಂ, ಅವ್ರು ಯಾರು ಸಹ ನೀನು ಯಾವ ಜಾತಿ, ನೀನು ಯಾವ ಧರ್ಮ, ನೀನ್ ಹಿಂದೂನ, ಮುಸಲ್ಮಾನ, ಕ್ರೈಸ್ತರ, ನೀನು ಶೆಡ್ಯೂಲ್ ಕಾಸ್ಟಾ, ಶೆಡ್ಯೂಲ್ ಟ್ರೈಸಾ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಎಲ್ಲೂ ಸಹ ನಮ್ಮ ಧರ್ಮದ ಸಿದ್ಧಾಂತದಲ್ಲಿ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಅನಂತಕುಮಾರ್ ಹೆಗಡೆ ಅವರಾಗ್ಲಿ ಮತ್ತೊಬ್ಬರ, ಇವ್ರು ಯಾರು ಸಹ ಹಿಂದೂಗಳ ವಾರಸುದಾರರಲ್ಲ, ಯಾರೋ ಕೆಲವು ಪ್ರೋಶಾಹಿ ವ್ಯವಸ್ಥೆಯ ಕೆಲವೇ ಜನರ ವಾರಸುದಾರರಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ದೇಶದಲ್ಲಿ ಇರ್ತಕ್ಕಂಥ, ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನವರೇ ಹೇಳ್ತಾರೆ, ಹಿಂದೂ ಇಸ್ ನಾಟ್ ಎ ರಿಲಿಜಿಯನ್, ಇಟ್ ಇಸ್ ಎ ವೇ ಆಫ್ ಲೈಫ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ. ಸೊ ಇದರ ಬಗ್ಗೆ ಅರಿವಿದ್ದಿದ್ರೆ ಬಹುಶಃ ಅನಂತಕುಮಾರ್ ಹೆಗಡೆ ಅವರಾಗ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿಯವರಾಗ್ಲಿ ಈ ರೀತಿಯ ಹುಚ್ಚುತನದ ಹೇಳಿಕೆಗಳನ್ನ ಮಾಡಿ ಸಮಾಜವನ್ನ ಒಡೆದಾಳ್ತಕ್ಕಂಥ ಪ್ರವೃತ್ತಿಯನ್ನ ತೋರ್ತಾ ಇರಲಿಲ್ಲ. ಈ ರೀತಿಯ ಹುಚ್ಚುತನದ ಪರಮಾವಧಿ ಇವತ್ತೇನು ತೋರ್ತಾ ಇದ್ರೆ, ಇದು ತೋರ್ಲಿಕ್ಕೆ ಕಾರಣ ಅವರಲ್ಲಿ ಇರ್ತಕ್ಕಂಥ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಏನಿದೆ ಅದನ್ನ ಇವತ್ತು ಮೋದಿ ಮತ್ತು ಅವರ ಅನುಯಾಯಿಗಳು ಅಥವಾ ಅವರ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥವ್ರು ತೋರ್ತಾ ಇದ್ದಾರೆ. ಈ ರಾಜ್ಯದ ಜನ, ಈ ದೇಶದ ಜನ ಅವರಿಗೆ ಬರುವಂತಹ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ, ಕಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಓಕೆ, ಧನ್ಯವಾದ ಸರ್, ಸುದ್ದಿ ಟಿವಿ ಜೊತೆ. ಥ್ಯಾಂಕ್ ಯು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾಗಬೇಕು, ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರೋದು ಅಂತ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಕೊಪ್ಪಳದ ಕುಕನೂರಿನಲ್ಲಿ ಬ್ರಾಹ್ಮಣ ಯುವ ಪರಿಷತ್ ಏನೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು, ನಾನೊಬ್ಬ ಮುಸ್ಲಿಂ ಅಥವಾ ಕ್ರೈಸ್ತ, ಲಿಂಗಾಯತ ಸೇರಿ ಯಾವುದೇ ಜಾತಿ ಅಂತ ಹೇಳಿದ್ರೆ ನಂದು ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಆದ್ರೆ ಜಾತ್ಯಾತೀತರು ಅಂತ ಯಾರು ಹೇಳ್ತಾರೋ ಅವರು ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು ಅಂತ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಜಾತಿ ಹೆಸರು ನನಗೆ ಖುಷಿ ಅನ್ಸುತ್ತೆ, ಆದ್ರೆ ಜಾತ್ಯಾತೀತರು ಅಂತ ಕರ್ಕೊಂಡ್ರೆ ಅಪ್ಪ ಅಮ್ಮನ ರಕ್ತ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾದಂತಹ ಎಲ್ ಹನುಮಂತಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾಗಬೇಕು, ಇನ್ನು ಜಾತ್ಯಾತೀತರು ಅಂತ ಯಾರು ಕರ್ಸ್ಕೊಳ್ತಾರೋ ಅವರು ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ? ಅನಂತ್ ಕುಮಾರ್ ಹೆಗ್ಡೆ ಅವ್ರಿಗೆ ಭಾರತ ದೇಶದ ಪರಿಚಯ ಇದ್ದಂಗಿಲ್ಲ. ಇಲ್ಲಿ ಭಾರತದ ಮೂಲ ನಿವಾಸಿಗಳೇ ದಲಿತರು ಮತ್ತು ಹಿಂದುಳಿದ ವರ್ಗಗಳು ಹಾಗೂ ಈ ದೇಶವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳ್ತಕ್ಕಂಥ ಪ್ರಗತಿಪರರು, ಈ ದೇಶದ ವೈವಿಧ್ಯತೆಯನ್ನ ಉಳಿಸ್ಕೋಬೇಕು ಅಂತ ಹೇಳೋರು ಅವರು. ಆದ್ರೆ ಅನಂತ್ ಕುಮಾರ್ ಅವರು ಈ ದೇಶದಲ್ಲಿ ಮತ್ತೊಮ್ಮೆ ಮನುಧರ್ಮವನ್ನ ವಾಪಸ್ ತರಬೇಕು ಅಂತ ಹೇಳಿ ಒಂದು 2-3 ಸಾವಿರ ವರ್ಷಗಳ ಹಿಂದೆ ಇದ್ದಾರೆ ಅಂತ ಅನಿಸ್ತಾ ಇದ್ದ ಅವರು. ಒಂದ್ ಕಡೆ ಮೋದಿಯವರು ಆಧುನಿಕ ಭಾರತ ಕಟ್ತೀನಿ ಅಂತಾರೆ, ಇನ್ನೊಂದ್ ಕಡೆ ಅನಂತ್ ಕುಮಾರ್ ಅಂತವರು ಹಳೆ ಮನು ಭಾರತವನ್ನ ಕಟ್ತೀವಿ ಅಂತ ಹೇಳ್ತಾವ್ರೆ. ಇದು ವೈರುಧ್ಯವನ್ನ ನಾವು ಜನರಿಗೆ ಅರ್ಥ ಮಾಡಿಸ್ಬೇಕು, ಮಾಡಿಸ್ತೀವಿ. ಆಮೇಲೆ ಪ್ರಗತಿಪರರನ್ನು ಕುರಿತು ಅವರು ಆಡಿರುವ ಮಾತುಗಳು ಅವರಿಗೆ ಪ್ರಗತಿಪರರ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಕೇಂದ್ರ ಸಚಿವರಾಗಿ ತಿಳುವಳಿಕೆ ಅಷ್ಟಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ಅವರು ಇನ್ನೊಮ್ಮೆ ಸಂವಿಧಾನವನ್ನು ಓದೋದು ಒಳ್ಳೇದು, ಸಂವಿಧಾನದಲ್ಲಿರುವ ಜಾತ್ಯತೀತ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು, ಆಮೇಲೆ ಸಾರ್ವಜನಿಕವಾಗಿ ಇಂತ ಅಸಂಬದ್ಧ ಹೇಳಿಕೆ ಕೊಡೋದನ್ನು ನಿಲ್ಲಿಸೋದು ಒಳ್ಳೇದು. ಓಕೆ, ಇಲ್ಲಿ ಗಮನಿಸಬೇಕು ಸರ್, ಯಾಕಂದ್ರೆ ಸಂವಿಧಾನದ ಪ್ರಕಾರವೇ ಅವರು ಸಂಸದರಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಇಷ್ಟು ದಿನ ಸಂವಿಧಾನದ ಪ್ರಕಾರನೇ ನಡ್ಕೊಂಡು ಈಗ ಅವ್ರಿಗೆ ಯಾಕೆ ಅನ್ನಿಸ್ತು ಅಂತ ಸಂವಿಧಾನ ಸರಿ ಇಲ್ಲ ಅಂತ? ಅವರಿಗೆ ಮೊದಲಿಂದಲೂ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಟೆಕ್ನಿಕಲಿ ಈ ಸಂವಿಧಾನದ ಪರವಾಗಿದ್ದಾರೆ ಅಷ್ಟೇ ಹೊರತು ಈ ಸಂವಿಧಾನವನ್ನ ಮನು ಸಂವಿಧಾನವನ್ನಾಗಿ ಮಾಡಬೇಕು ಅನ್ನೋದು ಆ ಪರಂಪರೆಯ ಒಂದು ಬಹಳ ದೊಡ್ಡ ಆಸೆ ಬಹಳ ವರ್ಷಗಳಿಂದ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡಿದಾಗ ಕೂಡ ಇದು ನಮ್ಮ ಸಂವಿಧಾನ ಅಲ್ಲ ಅಂತ ಹೇಳಿ ಘೋಷಣೆ ಕೂಗಿದವ್ರು ಇವರೆಲ್ಲ. ಆದ್ರಿಂದ ಇವತ್ತು ಅವ್ರಿಗೆ ಹಾಗನ್ನಿಸ್ತಿರೋದು ಅವರ ಹಳೇ ನೆನಪುಗಳಿಂದ, ಜನ್ಮಾಂತರಗಳ ನೆನಪುಗಳಿಂದ ಹಂಗ ಅನಿಸ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಈಗಲೂ ಅವರು ಬದಲಾವಣೆ ಆಗದೆ ಹೋದ್ರೆ ಜನ ಬದಲಾವಣೆ ಮಾಡೋ ಕಾಲ ಬಹಳ ದೂರ ಇಲ್ಲ ಅಂತ ನನಗೆ ಅನಿಸ್ತು. ಓಕೆ, ಓಕೆ, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ವಕ್ತಾರರಾದಂತಹ ರಮೇಶ್ ಬಾಬು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಅನಂತ್ ಕುಮಾರ್ ಹೆಗ್ಡೆ ಅವರೊಂದು ವಿವಾದಾತ್ಮಕವಾದ ಹೇಳಿಕೆನ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾಗಬೇಕು ಅಂತ. ಅವ್ರ ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಾ? ಸಂವಿಧಾನ ಬದಲಾಗಬೇಕು ಅಂತಕ್ಕಂಥದ್ದು ತಪ್ಪೇನಲ್ಲ, ಅದನ್ನ ನಾನು ಒಪ್ಕೋತೀನಿ. ಯಾಕೆ ಅಂದ್ರೆ ಸಂವಿಧಾನನ ಆಯಾ ಕಾಲಕ್ಕೆ ಅನುಗುಣವಾಗಿ ಅವಶ್ಯಕತೆ ಇದ್ರೆ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಬಾರಿ ನಮ್ಮ ಸಂವಿಧಾನದ ತಿದ್ದುಪಡಿ ಆಗಿದೆ. ಸಂವಿಧಾನದ ಆಶಯಗಳಿಗೆ ಒಳಪಟ್ಟು ಆ ಚೌಕಟ್ಟಿನಗಳ ಒಳಗಡೆ ನಿಯಮಾವಳಿ ಒಳಗಡೆ ಸಂವಿಧಾನ ತಿದ್ದುಪಡಿ ಆದ್ರೆ ಯಾರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ನಿಯಮಾವಳಿ ಮೀರಿ ತಿದ್ದುಪಡಿ ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದಕ್ಕೂ ಅವಕಾಶ ಇದೆ. ಕೆಲವು ಸಂದರ್ಭಗಳಲ್ಲಿ ಇಂತಹ ತಿದ್ದುಪಡಿಗಳು ಆಶಯಗಳಿಗೆ ವಿರುದ್ಧವಾಗಿದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಸ್ಕ್ವಾಶ್ ಮಾಡಿದಂತಹ ಅಂದ್ರೆ ಅದನ್ನ ರದ್ದುಪಡಿಸಂತ ಉದಾಹರಣೆನ ನಾವು ನೋಡ್ತೇವೆ. ಅದನ್ನ ಅಷ್ಟು ಮಟ್ಟಿಗೆ ನಾನು ಒಪ್ಕೋತೇನೆ. ಬಟ್ ಎರಡನೇ ಹೇಳಿಕೆ ಜಾತ್ಯತೀತ ಪಕ್ಷಗಳ ಬಗ್ಗೆ ಅಥವಾ ಜಾತ್ಯತೀತ ನಿಲುವಿನ ಬಗ್ಗೆ ಯಾವುದೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುತೇಕ ಅದು ಆರೋಗ್ಯಕರವಾದಂತ ಹೇಳಿಕೆ ಅಲ್ಲ. ನಮ್ಮಲ್ಲಿ ಆಡ್ಭಾಷೆನಲ್ಲಿ ಒಂದು ಮಾತನ್ನ ಬಳಸ್ತೇವೆ, ಪ್ರಿಮೆಚ್ಯೂರ್ ಬಾರ್ನ್ ಅಂತೇಳಿ, ಅಂದ್ರೆ 7 ತಿಂಗಳು ಹುಟ್ಟಿದಂತ ಮಕ್ಕಳು ಅಂತೇಳಿ. ನನಗೊಂದು ಅನುಮಾನ ಇದೆ, ಅನಂತಕುಮಾರ್ ಹೆಗ್ಡೆ ಅವರು ಏನಾದ್ರು 7 ತಿಂಗಳು ಹುಟ್ಟಿದ್ರ ಅಂತೇಳಿ. ಅವ್ರ ತಂದೆ ತಾಯಿನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ, ಅವ್ರು ಪ್ರಿಮೆಚ್ಯೂರ್ ಬರ್ತ್ ಏನಾದ್ರು ಆಗಿದ್ರ? ಯಾಕೆಂದ್ರೆ ಅವರು ಸ್ಪಷ್ಟಪಡಿಸ್ಬೇಕಾಗತ್ತೆ, ಅವ್ರ ತಂದೆ ತಾಯಿಗಳು ಪ್ರಿಮೆಚ್ಯೂರ್ ಬರ್ತ್ ಆದಂತದ್ದು ಇಂತಹ ಹೇಳಿಕೆಗಳನ್ನ ಮಾಡೋಂಥದ್ದು ಸ್ವಾಭಾವಿಕ. ಅವ್ರ ನಡೆ, ಅವ್ರ ನುಡಿ ಈ ತರದ್ದು ಪ್ರಿಮೆಚ್ಯೂರ್ ಇರುತ್ತೆ. ಹಾಗಾಗಿ ನನಗೆ ಎಲ್ಲ ಒಂದ್ ಕಡೆ ಅನುಮಾನ ಇದೆ, ಇವ್ರದೇನಾದ್ರು ಪ್ರಿಮೆಚ್ಯೂರ್ ಬರ್ತ್ ಆಗಿತ್ತಾ ಅಂತೇಳಿ ಅವ್ರ ತಂದೆ ತಾಯಿಗಳ ಉತ್ತರವನ್ನು ಕೊಡಬೇಕಾಗತ್ತೆ. ಈ ಪ್ರಿಮೆಚ್ಯೂರ್ ಬರ್ತಿದ್ದಂತವ್ರ ಆಟಿಟ್ಯೂಡ್ ಅನ್ನ ಬಹುತೇಕ ಮಾನಸಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸೋದ್ರ ಮೂಲಕ ಸರಿಪಡಿಸುವಂತ ವ್ಯವಸ್ಥೆನ ನಾವು ನೋಡಿದ್ದೇವೆ. ಬಹುತೇಕ ಆ ನಿಟ್ಟಿನಲ್ಲಿ ಅವ್ರ ಪಕ್ಷದವ್ರು ಮಾಡ್ತಾರೋ, ಅವ್ರ ತಂದೆ ತಾಯಿಗಳು ಮಾಡ್ತಾರೋ, ಅವ್ರ ಸಂಬಂಧಿಕರು ಮಾಡ್ತಾರೋ, ಅಥವಾ ಅವರ ಸಂಘ ಪರಿವಾರದವ್ರು ಮಾಡ್ತಾರೋ ಅವ್ರಿಗೆ ಬಿಡ್ತೇನೆ. ಬಹುತೇಕ ಅವರು ಪ್ರಿಮೆಚ್ಯೂರ್ ಬರ್ತಿರೋದ್ರಿಂದ ಅವ್ರ ಹೇಳಿಕೆಯನ್ನು ಅಷ್ಟು ಮಟ್ಟಕ್ಕಷ್ಟೇ ನೋಡಿ ಕೈ ಬಿಡಬೇಕಾಗುತ್ತೆ. ಓಕೆ, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡೋದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದ MT ನಾಣಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಕೇಂದ್ರ ಸಚಿವರಾದಂತಹ ಅನಂತ್ ಕುಮಾರ್ ಹೆಗ್ಡೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾಗಬೇಕು. ಮತ್ತೊಂದು ಕಡೆ ಜಾತ್ಯಾತೀತರು ಅಂತ ಯಾರು ಕರೆಸ್ಕೊಳ್ತಾರೆ ಅವರು ಅಪ್ಪಮ್ಮನ ರಕ್ತದ ಗುರುತು ಇಲ್ಲದವರು ಅಂತ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ದುರಾದೃಷ್ಟ, ಕೇಂದ್ರ ಮಂತ್ರಿಗೆ ಜವಾಬ್ದಾರಿಯಾಗಿ ಇರಬೇಕಾಗಿತ್ತು. ಇಂಥ ವಿಚಾರಗಳನ್ನ ನಮ್ಮಲ್ಲಿ ಈಗ ರಕ್ತದ ಗುರುತು, ಈಗ ಅವರ ರಕ್ತದ ಗುರುತನ್ನು ನಾವು ಪರೀಕ್ಷೆ ಮಾಡ್ಬೇಕಂತ ಹೇಳೋದು ಸಂದೇಹ ಬರ್ತಾ ಇದೆ. ಬೇರೆಯವ್ರದ್ದು ಬಿಡಿ, ಮೊದಲು ಇವ್ರದೇ ಸಂದೇಹ, ರಕ್ತದ ಗುರುತನ್ನು ಹೇಗಿದೆ ಯಾರಿಗೆ ಅಂತೇಳಿ ಅಂತ. ಇದರ ಬಗ್ಗೆ ಈಗಾಗಲೇ ಏನು ಇವರಿಗೆ ಕೀಳು ಜನರಿಗೆ ಅಥವಾ ಬಡವರಿಗೆ ಅಥವಾ ಬಲ್ಲಿದರಿಗೆ ಅಥವಾ ಬೇರೆ ಬೇರೆ ಜಾತಿಯವರಿಗೆಲ್ಲ ರಕ್ತ ಬೇರೆ ಬೇರೆ ಬರ್ತದೆ ಎಂದಾದ್ರು ಇದನ್ನೆಲ್ಲ ಸೈಂಟಿಫಿಕ್ಲಿ ಪ್ರೂವ್ ಆಗಿ ನಿಂತಿದೆ ಅದು. ಆ ಕಾರಣದಿಂದಾಗಿ ಇವರು ಅದನ್ನ ಬಗ್ಗೆ ಸಂವಿಧಾನದಲ್ಲಿ ಬದಲಾವಣೆ ತರುವುದು ಅಂತ ಹೇಳೋದು ಇದೊಂದು ಮೂರ್ಖದ ಹೆಜ್ಜೆ ಅಂತ ಹೇಳ್ತೇನೆ. ಹೌದು, ಒಬ್ಬ ಸಚಿವರಾಗಿ ಅವರೇ ಆ ರೀತಿ ಮಾತಾಡಿದ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ಕೂಡ ನೋಡ್ಕೋಬೇಕು. ಒಂದು ಬೇಜವಾಬ್ದಾರಿತ ಹೇಳಿಕೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ. ಓಕೆ, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾಗಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರೋದು ಅಂತ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತ್ಯತೀತರು, ಅಪ್ಪ ಅಮ್ಮನ ಪರಿಚಯ ಅಲ್ಲ ನನ್ನ ಮಕ್ಕಳಿಗೆ, ಆದರೂ ದೊಡ್ಡ ವಿಚಾರವಾದಿಗಳನ್ನು ಸಂವಿಧಾನ ಹೇಳಿದೆ. ಕೆಲವೊಬ್ರು ಹೇಳ್ಬೋದು ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಒಪ್ಕೋಬೇಕಲ್ಲ. ಹೌದು, ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು, ಬದಲಾಯಿಸ್ತೀವಿ. ಇವತ್ತು ಅಂಬೇಡ್ಕರ್ ಸ್ಮೃತಿ, ಇದಕ್ಕೂ ಮುಂಚೆ ಪರಾಶರ ಸ್ಮೃತಿ ಇತ್ತು. ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಮನುಸ್ಮೃತಿ, ಅದನ್ನೇ ಹಿಡ್ಕೊಂಡು ಕೆಲವು ಮಂದಿ ವಿಚಾರವಾದಿಗಳು ತಿಕ್ಕಾಡ್ತಾ ಕೂತ್ಕೊಂತಾರೆ, ನೀವು ಮನುವಾದಿಗಳು ಅಂತ. ಸ್ವಾಮಿ ನೀವು ಸಂಪ್ರದಾಯವಾದಿಗಳು, ನೀವು ಆ ಒಂದು ಇತಿಹಾಸವನ್ನು ಗೊತ್ತೇ ಇಲ್ಲದಿರತಕ್ಕಂಥ ಮೂರ್ಖರು ನೀವು. ಇಸ್ಲಾಂ ಈ ಜಗತ್ತಿನಲ್ಲಿ ಪ್ರಾರಂಭ ಆಯಿತು. ಕೇವಲ 17 ವರ್ಷಗಳಲ್ಲಿ ಇವತ್ತಿನ ಮಧ್ಯ ಏಷ್ಯಾ ಪ್ರದೇಶ ಸಂಪೂರ್ಣವಾಗಿ ಅವರ ಪದಾಘಾತದ